ಆಹಾರ ಮತ್ತು ಆಹಾರದ ಘಟಕಗಳು. ಈ ಕೆಳಗಿನವುಗಳಲ್ಲಿ ಒಂದು ಬೃಹತ್ ಪೋಷಕಾಂಶವಿದೆ. ಯಾವುದು ಅಂತ ಹೇಳಿದರೆ ಕಾರ್ಬನ್, ಕಬ್ಬಿಣ, ಕ್ಲೋರಿನ್ ಮತ್ತು ಮ್ಯಾಂಗನೀಸ್. ಇದರಲ್ಲಿ ಕ್ಲೋರಿನ್, ಕಬ್ಬಿಣ, ಮ್ಯಾಂಗನೀಸ್ ಇವು ಸೂಕ್ಷ್ಮ ಪೋಷಕಾಂಶಗಳಾಗಿದ್ದಾವೆ. ಹಾಗಾಗಿ ನಮಗೆ ಉತ್ತರ ಕಾರ್ಬನ್ ಏನಾಗಿರುತ್ತೆ, ಒಂದು ಬೃಹತ್ ಪೋಷಕಾಂಶ. ಈ ಕೆಳಗಿನವುಗಳಲ್ಲಿ ಒಂದು ಕಿರು ಪೋಷಕಾಂಶವಾಗಿದೆ. ಸೊ ಕಿರು ಪೋಷಕಾಂಶ ಅಂತ ಹೇಳಿದರೆ ಪೊಟ್ಯಾಷಿಯಂ, ನೈಟ್ರೋಜನ್ ಮತ್ತು ಆಕ್ಸಿಜನ್ ಇವು ಬೃಹತ್ ಪೋಷಕಾಂಶಗಳು. ಆದರೆ ಸತು ಏನಾಗಿದೆ ಅಂದರೆ ಕಿರು ಪೋಷಕಾಂಶವಾಗಿದೆ. ಕಾರ್ಬೋಹೈಡ್ರೇಟ್ಗಳಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳು ಯಾವ ಪ್ರಮಾಣದಲ್ಲಿರ್ತವೆ? ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳು 2:1 ಪ್ರಮಾಣದಲ್ಲಿ ಇರ್ತವೆ. 1 ಗ್ರಾಮ್ ನಷ್ಟು ಕಾರ್ಬೋಹೈಡ್ರೇಟ್ ಸಂಪೂರ್ಣವಾಗಿ ದಹಿಸಿ ಬಿಡುಗಡೆ ಆಗುವಂಥ ಶಕ್ತಿ ಪ್ರಮಾಣ ಎಷ್ಟು? 1.7 kg ಶಕ್ತಿ ಏನಾಗುತ್ತೆ, ಬಿಡುಗಡೆ ಆಗುತ್ತೆ. ಅದು ಸರಿಯಾದಂಥ ಉತ್ತರ. 1 ಗ್ರಾಮ್ ಕಾರ್ಬೋಹೈಡ್ರೇಟ್ 1.7 kJ ಅಥವಾ kg ಏನು ಮಾಡುತ್ತೆ, ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತೆ. 6 ಇಂಗಾಲದ ಪ್ರಮಾಣಗಳನ್ನು ಹೊಂದಿರುವ ಕಾರ್ಬೋಹೈಡ್ರೇಟ್ ಯಾವುದು ಅಂತ ಹೇಳಿದರೆ ಗ್ಲೂಕೋಸ್. ಇದರ ಫಾರ್ಮುಲಾ C6H12O6 ಅಲ್ವಾ, ಹಾಗಾಗಿ ಅದೇನಾಗಿರುತ್ತೆ, 6 ಇಂಗಾಲದ ಪರಮಾಣುಗಳನ್ನು ಹೊಂದಿದೆ. ನೆಕ್ಸ್ಟ್, ಅದೇ ರೀತಿ ಮುಂದಿನ ಪ್ರಶ್ನೆ, ಲ್ಯಾಕ್ಟೋಸ್ ಈ ಕೆಳಗಿನ ದ್ವಿಶರ್ಕರೆಗಳಿಂದಾಗಿದೆ. ಲ್ಯಾಕ್ಟೋಸ್ ಯಾವ್ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿದರೆ, ಸೊ ಆಪ್ಷನ್ ಬಿ, ದಟ್ ಮೀನ್ಸ್ ಯಾವುದು ಅಂದರೆ ಗ್ಲೂಕೋಸ್ ಮತ್ತು ಗ್ಯಾಲಕ್ಟೋಸಿಂದ ಮಾಡಲ್ಪಟ್ಟಿದೆ. ಲ್ಯಾಕ್ಟೋಸ್ ಗ್ಲೂಕೋಸ್ ಮತ್ತು ಗ್ಯಾಲಕ್ಟೋಸಿಂದ ಮಾಡಲ್ಪಟ್ಟಿದೆ, ಅದನ್ನು ದ್ವಿಶರ್ಕರ ಅಂತೇಳಿ ಕರಿತೀವಿ. ಬೆನೆಡಿಕ್ಟ್ ದ್ರಾವಣವು ಆಹಾರದಲ್ಲಿರುವ ಈ ಅಂಶವನ್ನು ಕಂಡುಹಿಡಿಯಲು ಬಳಸ್ತಾರೆ. ಬೆನೆಡಿಕ್ಟ್ ದ್ರಾವಣವನ್ನು ಶರ್ಕರ ಅಥವಾ ಸಕ್ಕರೆ ಟೆಸ್ಟ್ ಮಾಡಲಿಕ್ಕೆ ಬಳಸ್ತಾರೆ. ಶುಗರ್ ಟೆಸ್ಟ್ಗೆ ಬೆನೆಡಿಕ್ಟ್ ದ್ರಾವಣವನ್ನು ಉಪಯೋಗಿಸ್ತಾರೆ. ಈ ಕೆಳಗಿನವುಗಳಲ್ಲಿ ಅವಶ್ಯಕ ಕೊಬ್ಬಿನಾಮ್ಲವನ್ನು ಗುರುತಿಸಿ. ಅವಶ್ಯಕ ಕೊಬ್ಬಿನಾಮ್ಲ ಯಾವುದು ಅಂತ ಹೇಳಿದರೆ ಲಿನೋಲೋಯಿಕ್ಸ್ ಆಮ್ಲ, ಇದು ಅವಶ್ಯಕ ಕೊಬ್ಬಿನಾಮ್ಲ. ಅದೇ ರೀತಿ ಈ ಕೆಳಗಿನವುಗಳಲ್ಲಿ ಅನಾವಶ್ಯಕ ಕೊಬ್ಬಿನಾಮ್ಲವನ್ನು ಗುರುತಿಸಿ. ಅನಾವಶ್ಯಕ ಕೊಬ್ಬಿನಾಮ್ಲ ಯಾವುದು ಅಂದರೆ ಗ್ಲೈಸಿನ್. ಸೊ ಇದು ಅನಾವಶ್ಯಕ, ಯಾಕೆ ಅಂದರೆ ದೇಹದಲ್ಲಿ ಉತ್ಪತ್ತಿ ಆಗುತ್ತೆ. ಗ್ಲೈಸಿನ್ ಒಂದು ಅನಾವಶ್ಯಕ ಕೊಬ್ಬಿನಾಮ್ಲ. ಈ ಕೆಳಗಿನವುಗಳಲ್ಲಿ ಸಂಕೀರ್ಣ ಲಿಪಿಡ್ಗಳನ್ನು ಗುರುತಿಸಿ. ಲಿಪಿಡ್ಗಳಲ್ಲಿ ಸಂಕೀರ್ಣ ಲಿಪಿಡ್ ಯಾವುದು ಅಂತ ಹೇಳಿದರೆ, ಸೊ ಆಪ್ಷನ್ ಬಿ ಸರಿಯಾದಂಥ ಉತ್ತರ, ಅಂದರೆ ಸ್ಪಿಗ್ಮೋ ಲಿಪಿಡ್, ಇದು ಒಂದು ಸಂಕೀರ್ಣ ಲಿಪಿಡ್ ಆಗಿದೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ನೀರಿನಲ್ಲಿ ಕರಗುವ ವಿಟಮಿನ್ಗಳು ಯಾವುದು? ನೀರಿನಲ್ಲಿ ಕರಗ್ತಕ್ಕಂಥ ವಿಟಮಿನ್ ಅಂದರೆ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಬಿ ಮತ್ತು ಸಿ. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ. ವಿಟಮಿನ್ ಬಿ ಮತ್ತು ಸಿ ಅವು ನೀರಿನಲ್ಲಿ ಕರಗುತ್ತವೆ. ನೆಕ್ಸ್ಟ್, ನಿಶಾಂಧತ್ವ ರೋಗ ಅಂದರೆ ಹಿರುಳುಗೂಡುತನ ಅಂತ ಕೂಡ ಕರಿತೀವಿ. ರಾತ್ರಿ ಕಣ್ಣು ಕಾಣೋದಿಲ್ಲ, ಇಂತಹ ಒಂದು ರೋಗ ಯಾವುದರ ಕೊರತೆಯಿಂದ ಬರುತ್ತೆ ಅಂದರೆ ವಿಟಮಿನ್ ಎನ ಕೊರತೆಯಿಂದ ಬರುತ್ತೆ. ವಿಟಮಿನ್ ಡಿ ಕೊರತೆಯಿಂದ ಯಾವ ರೋಗ ಬರುತ್ತೆ? ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್ ರೋಗ ಬರುತ್ತೆ. ನೆಕ್ಸ್ಟ್, ಈ ವಿಟಮಿನ್ ಕೊರತೆಯಿಂದ ರಕ್ತಸ್ರಾವ ನಿರಂತರವಾಗಿ ನಡೆಯುತ್ತದೆ, ಅಂದರೆ ವಿಟಮಿನ್ ಕೆ ಇಲ್ಲ ಅಂತ ಹೇಳಿದರೆ ಏನಾಗುತ್ತೆ, ರಕ್ತಸ್ರಾವ ನಿರಂತರವಾಗಿ ಆಗ್ತಾ ಇರುತ್ತೆ. ವಿಟಮಿನ್ ಸಿ ಕೊರತೆಯಿಂದ, ಸಿ ಫಾರ್ ಸ್ಕರ್ವಿ, ನೋಡಿ ಇದು ನೆನ್ಪಿಟ್ಕೊಳ್ಳೋಕ್ಕೆ, ವಿಟಮಿನ್ ಸಿ ಕೊರತೆಯಿಂದ ಬರುವಂಥ ರೋಗ ಸ್ಕರ್ವಿ ರೋಗ. ಸೊ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್, ಹಿಮೋಗ್ಲೋಬಿನ್ನ ಮೂಲ ಘಟಕವಾಗಿರುವಂಥ ಖನಿಜ ಯಾವುದು? ಸೊ ಹಿಮೋಗ್ಲೋಬಿನ್ ಬ್ಲಡ್ಡಲ್ಲಿರುತ್ತೆ, ಇದಕ್ಕೆ ಬಹಳ ಒಂದು ಯಥೇಚ್ಛವಾಗಿರ್ತಕ್ಕಂಥ ಒಂದು ಘಟಕ ಯಾವುದು ಅಂತ ಹೇಳಿದರೆ ಕಬ್ಬಿಣ ಅಂತ ನಾವು ಹೇಳಬೇಕು. ಐರನ್ ಜಾಸ್ತಿ ಇರುತ್ತೆ ಅದರಲ್ಲಿ. ಗಳಗಂಡ ರೋಗಕ್ಕೆ ಕಾರಣವಾಗಿರುವ ಖನಿಜವನ್ನು ಹೆಸರಿಸಿ, ಅಂದರೆ ಗಳಗಂಡ ರೋಗ ಯಾವುದರ ಕೊರತೆಯಿಂದ ಬರುತ್ತೆ ಅಂತ ಹೇಳಿದರೆ ಅಯೋಡಿನ್ ಕೊರತೆಯಿಂದ. ಇದನ್ನು ಸ್ಥಾನಿಕ ರೋಗ ಅಂತ ಕರೀತಾರೆ, ಯಾಕಂದರೆ ಆ ಸ್ಥಾನದಲ್ಲಿ ಏನಾಗಿರಲ್ಲ, ಆ ಒಂದು ಅಯೋಡಿನ್ ಸಿಕ್ಕಿರೋದಿಲ್ಲ. ಇದನ್ನು ನಾವು ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ 2017 ಪ್ರಶ್ನೆ ಪತ್ರಿಕೆ ಎಕ್ಸಾಮಿನೇಷನ್ 1 ಇದೇ ಪ್ರಶ್ನೆಯನ್ನು ಕೇಳಿದರು. ಗಳಗಂಡ ರೋಗ ಒಂದು ಸ್ಥಾನಿಕ ರೋಗವಾಗಿದೆ ಯಾಕೆ ಅಂತೇಳಿ 2 ಮಾರ್ಕ್ಸಿಗೆ ಒಂದು ಪ್ರಶ್ನೆ ಇತ್ತು. ನೆಕ್ಸ್ಟ್, ಹೃದಯದ ಸ್ನಾಯುಗಳು ಕ್ರಿಯಾಶೀಲವಾಗಿರಲು ಮತ್ತು ಆಮ್ಲ ಪ್ರತ್ಯಾಮ್ಲಗಳ ಸಂತುಲತೆಯನ್ನು ನಿಯಂತ್ರಿಸಲು ಅವಶ್ಯಕವಾಗಿರುವಂಥ ಖನಿಜ ಯಾವುದು? ಆಪ್ಷನ್ ಡಿ ಸರಿಯಾದ ಉತ್ತರ, ಅಂದರೆ ಸೋಡಿಯಂ ಏನಾಗಿರುತ್ತೆ ಅದಕ್ಕೆ ಒಂದು ಸಹಾಯವನ್ನು ಮಾಡುತ್ತೆ.
ನಮ್ಮ ಶರೀರದ ತೂಕದ 60%ರಿಂದ 70% ಭಾಗ ಯಾವುದರಿಂದ ಮಾಡಲ್ಪಟ್ಟಿದೆ ಅಂದರೆ ನಿಮಗೀಗಾಗಲೇ ಗೊತ್ತು, ನೀರಿನಿಂದ ಮಾಡಲ್ಪಟ್ಟಿದೆ. ಆಹಾರ ಸಾಗಾಣಿಕೆ ಮತ್ತು ತ್ಯಾಜ್ಯ ವಿಸರ್ಜನೆಗೆ ಸಹಾಯ ಮಾಡುವಂಥ ಆಹಾರದ ಘಟಕ ಯಾವುದು ಅಂದರೆ ಅದು ಕೂಡ ನೀರು. ನೀರು ಏನು ಮಾಡುತ್ತೆ ಅಂದರೆ ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಮತ್ತು ಎಕ್ಸ್ಕ್ರೀಟರಿ ಸಿಸ್ಟಮ್, ದಟ್ ಮೀನ್ಸ್ ಅಂದರೆ ವೇಸ್ಟನ್ನು ಹೊರಹಾಕಲಿಕ್ಕೆ ಸಹಾಯವನ್ನು ಮಾಡುತ್ತೆ. ಅದೇ ರೀತಿ ಮತ್ತೊಂದು ಪ್ರಶ್ನೆ, ಅರಿಶಿನ ಪುಡಿಯಲ್ಲಿ ಕಂಡುಬರುವಂಥ ಕಲಬೆರಿಕೆ ವಸ್ತು ಯಾವುದು? ಅರಿಶಿನ ಪುಡಿಯಲ್ಲಿ ಏನನ್ನು ಬಳಸ್ತಾರೆ ಅಂದರೆ ಮೆಟಾನಿಲ್ ಹಳದಿಯನ್ನು ಬಳಸ್ತಾರೆ. ಸೊ ಇದು ಏನಾಗುತ್ತೆ, ಅರಿಶಿನ ಪುಡಿಯಲ್ಲಿ ಬಳಸ್ತಕ್ಕಂಥ ಒಂದು ಕಲಬೆರಿಕೆ, ಇದರಿಂದ ರೋಗ ಬರುತ್ತೆ. ಅದು ಮುಂದಿನ ಪ್ರಶ್ನೆಯಲ್ಲಿ ಹೇಳ್ತೀನಿ ನಾನು. ರವೆ ಮತ್ತು ಟೀ ಪುಡಿಯಲ್ಲಿ ಕಬ್ಬಿಣದ ಚೂರುಗಳು ಇದ್ದಾವೆ, ಅದನ್ನು ಯಾವ ವಿಧಾನದಲ್ಲಿ ಬೇರ್ಪಡಿಸ್ಬೋದು? ನಿಮಗೆಲ್ಲ ಗೊತ್ತು, ಕಬ್ಬಿಣವನ್ನು ಕಾಂತೀಯ ವಿಧಾನದಿಂದ ಬೇರ್ಪಡಿಸಬಹುದು. ಹಾಲಿನ ಶುದ್ಧ ಸಾಂದ್ರತೆ ನಿಮಗೆ ಗೊತ್ತಿದೆ, 1.026, ಇದು ಹಾಲಿನ ಒಂದು ಸಾಂದ್ರತೆ. ಇದಕ್ಕಿಂತ ಹೆಚ್ಚು ಇರಬಾರ್ದು, ಅದಕ್ಕಿಂತ ಕಡಿಮೆ ಇರೋದು 1.026. ಲ್ಯಾಕ್ಟೋಮೀಟ್ರಲ್ಲಿ ನಾವು ಅದನ್ನು ನೋಡ್ತೇವೆ. ನೆಕ್ಸ್ಟು, ಈ ಕೆಳಗಿನವುಗಳಲ್ಲಿ ಕ್ಯಾನ್ಸರ್ ರೋಗ ಉಂಟು ಮಾಡುವಂಥ ವಿಷಕಾರಿ ರಾಸಾಯನಿಕ ನಾನು ಆಗಲೇ ಹೇಳಿದ್ನಲ್ಲ, ಯಾವುದು? ಅರಿಶಿನ ಪುಡಿಯಲ್ಲಿ ಬಳಸುವಂಥ ಕಲಬೆರಿಕೆ ಮೆಟಾನಿಲ್ ಹಳದಿ, ಅದರಿಂದ ಕ್ಯಾನ್ಸರ್ ರೋಗ ಬರುತ್ತೆ. ನೆಕ್ಸ್ಟು, ಕೆಳಗಿನ ಆಹಾರ ಘಟಕಗಳಲ್ಲಿ ದೇಹದ ಬೆಳವಣಿಗೆ ಮತ್ತು ರಚನೆಗೆ ಸಹಾಯಕವಾಗಿದೆ. ಬೆಳವಣಿಗೆ ಮತ್ತು ರಚನೆಗೆ ಸಹಾಯ ಮಾಡ್ತಕ್ಕಂಥದ್ದು ಪ್ರೋಟೀನ್. ಪ್ರೋಟೀನ್ಗಳು ದೇಹದ ಬೆಳವಣಿಗೆ ಮತ್ತು ರಚನೆಗೆ ಸಹಾಯವನ್ನು ಮಾಡ್ತವೆ. ಜೀರ್ಣವಾಗದ ಆಹಾರದ ಘಟಕ ಯಾವುದು? ಇದರಲ್ಲಿ ಯಾವುದು ಜೀರ್ಣ ಆಗೋದಿಲ್ಲ ಅಂದರೆ ನಾರು ಪದಾರ್ಥ, ಖನಿಜ, ವಿಟಮಿನ್ಗಳು, ಕೊಬ್ಬುಗಳು ಅಂತ ಕೊಟ್ಟಿದ್ದಾರೆ. ಸೊ ನಾರು ಪದಾರ್ಥ ಏನಾಗಲ್ಲ, ಜೀರ್ಣ ಆಗೋದಿಲ್ಲ. ಅದು ಏನಲ್ಲಿ ಭಾಗವಹಿಸುತ್ತಪ್ಪ ಅಂತ ಹೇಳಿದ್ರೆ, ದೇಹದಲ್ಲಿ ಇರತಕ್ಕಂಥ ಅನುಪಯುಕ್ತ ತ್ಯಾಜ್ಯ ವಸ್ತುವನ್ನು ಸರಾಗವಾಗಿ ಹೊರಹಾಕಲಿಕ್ಕೆ ನಮಗೆ ಸಹಾಯವನ್ನು ಮಾಡುತ್ತೆ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಆಹಾರ ಘಟಕವು ಹೆಚ್ಚಿನ ಶಕ್ತಿ ಬಿಡುಗಡೆಯನ್ನು ಮಾಡುತ್ತೆ. ಯಾವುದು ಅತಿ ಹೆಚ್ಚಿನ ಶಕ್ತಿ ಬಿಡುಗಡೆಯನ್ನು ಮಾಡ್ತಕ್ಕಂಥದ್ದು ಅಂದರೆ, ಸೊ ಸೆಲ್ಯುಲೋಸ್, ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಅಮೈನೋ ಆಸಿಡ್ ಅಂತ ಕೊಟ್ಟಿದ್ದಾರೆ. ಸೊ ಉತ್ತರ ಕಾರ್ಬೋಹೈಡ್ರೇಟ್. ಪ್ರೋಟೀನ್ ಈ ಘಟಕಗಳಿಂದಾಗಿದೆ. ಪ್ರೋಟೀನ್ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದರೆ, ಸೊ ಲಿಪಿಡ್, ಕಾರ್ಬನ್ ಮತ್ತು ಆಕ್ಸಿಜನ್, ಅಮೈನೋ ಆಮ್ಲ, ಕಾರ್ಬನ್ ಮತ್ತು ಆಕ್ಸಿಜನ್, ಆಪ್ಷನ್ ಎರಡು ಸರಿ ಬಂದಿದೆ. ಸೊ ಇದಕ್ಕೆ ಉತ್ತರ ಅಮೈನೋ ಆಮ್ಲ. ಅಮೈನೋ ಆಮ್ಲಗಳಿಂದ ಪ್ರೋಟೀನ್ಗಳು ಮಾಡಲ್ಪಟ್ಟಿದ್ದಾವೆ. ಈ ಕೆಳಗಿನವುಗಳಲ್ಲಿ ಯಾವುದು ಕೊಬ್ಬಿನ ಘಟಕ ಅಂದರೆ ಎಣ್ಣೆ ಕಂಟೆಂಟ್, ಕೊಬ್ಬಿನ ಅಂಶ ಯಾವುದರಲ್ಲಿ ಇರುತ್ತೆ? ಎಣ್ಣೆ, ತುಪ್ಪ, ಬೆಣ್ಣೆ, ಮೊಟ್ಟೆ, ಅಕ್ಕಿ, ಗೋಧಿ, ಹಾಲು, ಕಬ್ಬಿಣ ಮತ್ತು ಕ್ಯಾಲ್ಶಿಯಂ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಎ ಸರಿಯಾದ ಉತ್ತರ, ಎಣ್ಣೆ, ತುಪ್ಪ, ಬೆಣ್ಣೆ, ಇದು ಕೊಬ್ಬಿನ ಒಂದು ಘಟಕಗಳು ಇರ್ತಕ್ಕಂಥ ಆಹಾರಗಳು. ಈ ಕೆಳಗಿನ ಆಹಾರದ ಘಟಕಗಳಲ್ಲಿ ಕಿಣ್ವಗಳ ಉತ್ಪಾದಿಸುತ್ತದೆ. ಯಾವುದು ಕಿಣ್ವಗಳನ್ನು ಉತ್ಪತ್ತಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಅಂದರೆ, ಪ್ರೋಟೀನ್, ಇದು ಕಿಣ್ವಗಳ ಉತ್ಪತ್ತಿಗೆ ಸಹಾಯವನ್ನು ಮಾಡುತ್ತೆ. ರೋಗಕ್ಕೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಓದಿ ಅಂತ ಕೊಟ್ಟಿದ್ದಾರೆ. ಸೊ ಹೇಳಿಕೆಗಳು, ಇವು ಸೂಕ್ಷ್ಮಾಣುಜೀವಿಗಳಿಂದ ಹರಡುತ್ತವೆ. ಆಹಾರದಲ್ಲಿನ ಪೋಷಕಾಂಶದ ಕೊರತೆ, ಇವು ಸಾಂಕ್ರಾಮಿಕ ರೋಗಗಳಾಗಿವೆ. ಇವುಗಳನ್ನು ಸಂತುಲಿತ ಆಹಾರವನ್ನು ಸೇವಿಸುವುದರಿಂದ ನಿಯಂತ್ರಿಸಬಹುದು. ಸೊ ಇಲ್ಲಿ ಕೊಟ್ಟಿರತಕ್ಕಂಥ ಆಪ್ಷನ್ಸ್ಗಳು ಈ ರೀತಿ ಇದ್ದಾವೆ. ಇದಕ್ಕೆ ಕ್ವಶನ್ಸ್ ನೋಡೋಣ. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವ ಜೋಡಿಯು ನ್ಯೂನ್ಯತೆ ಕಾಯಿಲೆಗೆ ಸಂಬಂಧಿಸಿದ್ದಾಗಿದೆ ಅಂತ ಕೊಟ್ಟಿದ್ದಾರೆ. ನ್ಯೂನ್ಯತೆ ಅಂತ ಹೇಳಿದರೆ, ಸೊ ಇಲ್ಲಿ ಎರಡನೇ ಆಪ್ಷನ್ ನೋಡಿ, ಆಹಾರದಲ್ಲಿನ ಪೋಷಕಾಂಶಗಳ ಕೊರತೆ ಮತ್ತು ನಾಲ್ಕನೇ ಆಪ್ಷನ್, ಇವುಗಳನ್ನು ಸಮತೋಲಿನ ಆಹಾರವನ್ನು ಸೇವಿಸುವುದರಿಂದ ನಿಯಂತ್ರಿಸಬಹುದು. ಸೊ ಈ ಆಪ್ಷನ್ನು ಇದಕ್ಕೆ ಸಂಬಂಧಪಟ್ಟಂತೆ, ಇನ್ನೊಂದು ಯಾವುದು ಅಂತ ಹೇಳಿದರೆ ಈ ಆಪ್ಷನ್ನು, ಇವೆರಡು ಒಂದಕ್ಕೊಂದು ಏನಾಗಿದ್ದಾವೆ, ಟ್ಯಾಲಿ ಆಗಿದ್ದಾವೆ. ಅಂದರೆ ಎರಡು ಮತ್ತು ನಾಲ್ಕು ಆಹಾರದ ಪೋಷಕಾಂಶಗಳ ಕೊರತೆಯಿಂದ ಬರುವಂಥದಕ್ಕೆ ಸಂಬಂಧಪಟ್ಟಿದ್ದು. ಸೊ ಎರಡು ನಾಲ್ಕು ಉತ್ತರ ಯಾವುದಪ್ಪ ಅಂತ ಹೇಳಿದರೆ ಆಪ್ಷನ್ ಸಿ ಸರಿಯಾದ ಉತ್ತರ. ಸೂರ್ಯನ ರಶ್ಮಿ ಎಂದು ಕರೆಯಲ್ಪಡುವ ವಿಟಮಿನ್ ಯಾವುದು ಅಂತ ಹೇಳಿದರೆ ವಿಟಮಿನ್ ಡಿ, ಇದು ಸನ್ರೈಸಲ್ಲಿ ನಮಗೆ ಸಿಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ಆಹಾರದಲ್ಲಿ ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆಗೆ ಅನುಕೂಲಕರವಾದಂಥ ಉಷ್ಣಾಂಶ 10-20 ಡಿಗ್ರಿ ಸೆಲ್ಸಿಯಸ್ ಖಂಡಿತ ಅಲ್ಲ, 20-35, 30-45, 10, 0-10, 0-10ರಲ್ಲಿ ಯಾವುದೇ ಥರ ಅವು ಏನಾಗೋದಿಲ್ಲ, ಬೆಳವಣಿಗೆ ಆಗೋದಿಲ್ಲ. ಅಂದರೆ ನಾವು ರೆಫ್ರಿಜಿರೇಟರಲ್ಲಿ ಇಟ್ಟಿರ್ತೀವಲ್ವ, ಹಾಗಾಗಿ 30-40 ಅತಿ ಹೆಚ್ಚಾಯಿತು ಅಲ್ಲೂ ಕೂಡ ಅವು ಅಂದರೆ ಅನುಕೂಲಕರ ವಾತಾವರಣ ಅಂತ ಹೇಳಿದರೆ 20-35 ಡಿಗ್ರಿ ಸೆಲ್ಸಿಯಸ್. ಅದಕ್ಕೋಸ್ಕರನೇ ನೋಡಿ ನಾವು ಸೂಕ್ಷ್ಮಾಣುಜೀವಿಗಳಲ್ಲಿ ಹಾಲನ್ನು ಸ್ವಲ್ಪ ಬಿಸಿ ಮಾಡಿ ಕೂಲ್ಡ್ ಇದ್ದಾಗ ಅಂದರೆ ಚಳಿಗಾಲದಲ್ಲಿ ಅವು ಎಪ್ಪಾಗೋದಿಲ್ಲ. ಆಹಾರ ಕೆಡಲು ಕಾರಣವಾದ ಆಂತರಿಕ ಅಂಶ ಯಾವುದು ಅಂತ ಹೇಳಿದ್ರೆ ಕಿಣ್ವಗಳು. ಸೊ ಇವು ಕೆಡಲಿಕ್ಕೆ ಕಾರಣ. ಬಾಹ್ಯ ಅಂಶಗಳು, ಸಂಗ್ರಹಣ ದೋಷ ಮತ್ತು ಹಕ್ಕಿಗಳು ಅಥವಾ ದಂಶಕಗಳು, ಇಲಿಗಳು, ಆ ರೀತಿ.
ನೆಕ್ಸ್ಟ್, ಮಾನವನ ಕೂದಲು ಮತ್ತು ಉಗುರುಗಳಲ್ಲಿ ಇರತಕ್ಕಂಥ ಘಟಕ ಯಾವುದು ಅಂತ ಹೇಳಿದ್ರೆ ಪ್ರೋಟೀನ್. ಪ್ರೋಟೀನ್ ಅವನ ಕೂದಲು ಮತ್ತು ಉಗುರುಗಳಲ್ಲಿ ಇರುತ್ತೆ. ನೀರು ಕುದಿಯಲು ಪ್ರಾರಂಭಿಸಿದಾಗ ಅದರ ಶಾಖ ಏನಾಗುತ್ತೆ? ಸೊ ನೀರೇನಾದರೂ ಬಾಯ್ಲ್ ಆದರೆ ಅದರ ಒಂದು ಶಾಖ ಏನಾಗುತ್ತಪ್ಪ ಅಂತಂದರೆ ಇದ್ದಷ್ಟೇ ಇರುತ್ತೆ. ಯಾಕೆ? ಬಾಯ್ಲಿಂಗ್ ಪಾಯಿಂಟು ಫೈನಲ್ 100 ಡಿಗ್ರಿಗೆ ಹೋದಾಗ ಅದಷ್ಟೇ ಇರುತ್ತೆ, ಯಾವುದೇ ಕಾರಣಕ್ಕೂ ಅದು ಜಾಸ್ತಿನೂ ಆಗಲ್ಲ ಕಡಿಮೆ ಆಗಲ್ಲ. ಕುದಿಯಲು ಪ್ರಾರಂಭಿಸಿದಾಗ 100 ಇದ್ದರೆ 100ೇ ಇರುತ್ತೆ. ಭೂಮಿ ಮೇಲೆ ಹಿಮಗಡ್ಡೆಯ ಪ್ರಮಾಣ ಎಷ್ಟಿರುತ್ತೆ? 2.15% ಹಿಮಗಡ್ಡೆ ಭೂಮಿಯನ್ನು ಆವರಿಸಿದೆ. ನೀರನ್ನು ಡ್ಯಾಶ್ ಎನ್ನುತ್ತೇವೆ. ದ್ರಾವಕ, ದ್ರಾವಣ, ಸಾರ್ವತ್ರಿಕ ದ್ರಾವಕ, ಸಾರ್ವತ್ರಿಕ ದ್ರಾವಣ. ನೋಡಿ, ದ್ರಾವಕ ಅಂತ ಹೇಳಿದರೆ ಯಾವುದು ತನ್ನಲ್ಲಿ ವಸ್ತುಗಳನ್ನು ಕರಗಿಸ್ಕೊಳುತ್ತೋ ಅದನ್ನು ದ್ರಾವಕ ಅಂತ ಕರಿತೀವಿ. ದ್ರಾವಣ ಅಂದರೆ ಯಾವುದು ಕರಗುತ್ತೋ ಅದನ್ನು. ಸೊ ಹಾಗಾಗಿ ದ್ರಾವಣ ಅಂತಕ್ಕಂಥ ಉತ್ತರ ಬರೋದಿಲ್ಲ, ಇದು ಕರಗಿಸ್ಕೊಳ್ಳೋದು ದ್ರಾವಕ. ಅದರಲ್ಲಿ ಸಾರ್ವತ್ರಿಕ ದ್ರಾವಕ ಸರಿಯಾದಂಥ ಉತ್ತರ. ಯೂನಿವರ್ಸಲ್ ಸಾಲ್ವೆಂಟ್ ಅಂತ ಕರಿತೀವಿ. ಸಮುದ್ರ ಮಟ್ಟದಲ್ಲಿ ನೀರನ್ನು ಕುದಿಯೋ ಬಿಂದು 100 ಡಿಗ್ರಿ ಸೆಂಟಿಗ್ರೇಡ್, 100 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ನೆಕ್ಸ್ಟ್, ಸಸ್ಯ ಮತ್ತು ಪ್ರಾಣಿಗಳ ದೇಹದಲ್ಲಿರುವಂಥ ನೀರಿನ ಪ್ರಮಾಣ ಎಷ್ಟು ಅಂದರೆ 70%. ಅಂದರೆ ಅವುಗಳ ಒಂದು ಬಾಡಿಯಲ್ಲಿ ಮ್ಯಾಕ್ಸಿಮಮ್ 70% ವಾಟರ್ ಇರುತ್ತೆ. ನೀರಿಲ್ಲದೆ ಬಹುದಿನಗಳವರೆಗೆ ಬದುಕಬಲ್ಲ ಅಂತ ಪ್ರಾಣಿ ಮರುಭೂಮಿಯ ಹಡಗು ಒಂಟೆ. ಇದು ಮಾನವನ ಇಂಧನವಾಗಿದೆ. ಮಾನವನ ಇಂಧನ ಯಾವುದು ಅಂದರೆ ಗ್ಲೂಕೋಸ್. ಇದು ನೀರಿನಲ್ಲಿ ಕರಗುವಂಥ ವಸ್ತು.